ಅಯ್ಯೋ ಅಯ್ಯೋ ಓ ಯಾರು ಗುರು ಇಲ್ಲಿ ಪೊಲಿಟಿಷನ್ ಏನ್ ಗುರು ಇದೇನು ರೋಡ ಇದು ಅಯ್ಯಪ್ಪ ಇವಾಗ ಯಾಕೋ ಬೇಜಾರಾಗ್ತೈತೆ ಗುರು ಎಲ್ಲ ಎಂಜಾಯ್ ಮಾಡ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ ಸೊ ಎಲ್ಲ ಇವಾಗ ಹೊರಡೋ ಟೈಮ್ ಅವ್ನು ವಾಪಸ್ ಗೋವಾಗ ಹೋಗ್ತಾನೆ ನಾವೆಲ್ಲ ಬ್ಯಾಕ್ ಟು ಮಂಡ್ಯ ನೋಡೋಣ ಹೆಂಗಿರುತ್ತೆ ಹೆಂಗೋಗುತ್ತೆ ವ್ಲಾಗ್ ಅಂತ ಸೊ ರೂಟು ಒಂದು ಸ್ವಲ್ಪ ದೂರ ಇರೋದೆ ತೊಗೊಂಡಿದ್ದೀವಿ ಬಟ್ ಹೈವೇ ತೊಗೊಬಿಟ್ಟಿದ್ದೀವಿ ಗುರು ಹೈವೇ ಜಾಸ್ತಿ ಸ್ಟ್ರೆಸ್ ಆಗಲ್ಲ ನಾರ್ಮಲ್ ದಾರಿಗಳು ತೊಗೊಬಿಟ್ರು ಹೆವಿ ಅಂದರೆ ಹೆವಿ ದೂರ ಆಗ್ಬಿಡುತ್ತೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ ಈಗ ಓಕೆ ಬಾಯ್ ಹಾಂ ಸರಿ ಬ್ರೋ ಪ್ರಜೋರ್ ಹೊಡ್ತಾನೆ ಹಾಂ ಸರಿ ಆಯ್ತು ಆಯ್ತು ಬಾಯ್ ಹುಷಾರು ಮೆಸೇಜ್ ಹಾಕೋ ಆಮೇಲೆ ಗ್ರೂಪಲ್ಲಿ ಗ್ರೂಪಲ್ಲಿ ಮೆಸೇಜ್ ಹಾಕೋ ಹೋದ್ಮೇಲೆ ಬಾಯ್ ಆ ಉಪ್ಪಂದು ಶಾಖಕ್ಕೋ ಏನೋ ನನಗೆ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ಗುರು ಕಣ್ಣೆಲ್ಲ ಮೈಯೆಲ್ಲ ಉರಿತೈತೆ ನನಗೆ ಮಾತ್ರ ಹೌದೌದ ಕಣ್ಣೆಲ್ಲ ಮಾತ್ರ ಹೆವಿ ಅಂದರೆ ಹೆವಿ ಉರಿತೈತೆ ಓ ಟನಲ್ಲೇ ಸಿಕ್ತು ಟನಲ್ನೊಳಗೆ ಹೋಗೋದೊಂಥರ ಕ್ರೇಜಿ ಫೀಲ್ ಮಾತ್ರ ಅನ್ಕೊಳ್ಳಿ ಇಲ್ಲಿ ಇವಾಗ ಹೆಂಗೆ ಕೇಳಿಸ್ತದೆ ದುಮ್ ಅಂತ ಇರುತ್ತೆ ಅದು ಪೊಲೀಸ್ ಅವರೇ ನಾವು ರೇವ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಹೆಂಗ್ ಕೊರ್ದಿ ಮಾಡಿದಾರೆ ನೋಡಿ ಇದು ಹುಯ್ ಏನೋ ಬಿತ್ತು ಗುರು ಕಲ್ಲೋ ಎಷ್ಟೇ ಬಾಯ್ ಬಾಯ್ ಟನಲ್ ಇವಾಗ ಯಾಕೋ ಬೇಜಾರಾಗ್ತೈತೆ ಗುರು ಎಲ್ಲ ಎಂಜಾಯ್ ಮಾಡ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ ಎಂಜಾಯ್ ಅಂದರೆ ಆ್ಯಕ್ಚುಲಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಹೇಳ್ಬೇಕು ಇದೇ ಫಸ್ಟ್ ಟೈಮ್ ಈ ಥರ ರೋಡ್ ಟ್ರಿಪ್ಪಲ್ಲಿ ಜಾಸ್ತಿ ಜಾಗಗಳನ್ನ ನೋಡದೆ ಹೋಗಿರೋದಂದ್ರೆ ಇವತ್ತೊಂದು ದಿವಸ ಇದ್ದಿದ್ರೆ ಸಿಕ್ಕಾಪಟ್ಟೆ ಜಾಗಗಳು ನೋಡ್ತಿದ್ದೋ ಬಟ್ ವಾಟ್ ಟು ಡೂ ಸೊ ಬಾಯ್ ಬಾಯ್ ಕಾರವಾರ ಹೈವೇ ಕಾರವಾರ ಟು ಕುಂದಾಪುರ ಮಂಗಳೂರು ಹೈವೇ ಅದು ಓಕೆ ಬಾಯ್ ಬಾಯ್ ಇವಾಗ ಇಲ್ಲಿಂದ ನಾವು ಹುಬ್ಬಳ್ಳಿ ಟು ಬೆಂಗಳೂರು ಹೈವೇ ಹಿಡಿಬೇಕು ಅಲ್ಲಿಗೆ ಮೋಸ್ಟ್ ಆಫ್ಲಿ ಎಷ್ಟೋ ಕಿಲೋಮೀಟರ್ ಇದೆ ಅಲ್ಲಿಗೇ ಇಲ್ಲಿಂದ ಹೈವೇ ತನಕ ಒಂದು ಸ್ವಲ್ಪ ತಡ್ಕೋಬೇಕು ಕಣಪ್ಪ ರೋಡ್ನ ನೋಡೋಣ ಇದು ಹೆಂಗಿದೆ ಅಂತ ಬಳ್ಳಾರಿ 348 ಟೈಮು ಹೋಯ್ತಾ ಹೋಯ್ತಾ ಇನ್ನ ಟೈಮ್ ಡೌನ್ ಆಗೇ ಆಯ್ತದೆ ಏ ಅಲೋ ಆ 111 kilometer ಕವರ್ ಆಗಂಟ ಅಷ್ಟೇ ಹಾ ಇದು ಹುಬ್ಳಿ ಬೆಂಗಳೂರು ಹೈವೇಗೆ ಹುಬ್ಳಿ ಟು ಕಾರವಾರ ಹೈವೇ ಅಂತ ಹುಬ್ಳಿ ಟು ಕಾರವಾರ ಹಾ ಅಲ್ಲ ಹಂಗೆ ಕೊಟ್ಟಿರೋದ್ ಮ್ಯಾಪಲ್ಲಿ ಹುಬ್ಳಿ ಟು ಕಾರವಾರ ಅಂತ ಇಲ್ಲಿ ಗಾಡಿಗಳು ಅದಕ್ಕೆ ಜಾಸ್ತಿ ಇಲ್ಲ ಕಣ ರೋಡ್ ಒಂಚೂರು ಚೆನ್ನಾಗಿಲ್ಲ ಹಾ ನನಗೆ ಸಮುದ್ರದ ಏನು ಎಫೆಕ್ಟ್ ಗೊತ್ತಿಲ್ಲ ಉರ್ಬುದ್ರು ಬಿಸಿ ಆಯ್ತೈತೆ ಒಳಗಡೆ ಸಿಕ್ಕಾಬಟ್ಟೆ ಹ್ಮ್ ನಡೀರಿ ಏನ್ ಗುರು ನೋಡಿದ್ವು ಸೊ ಇದು ಹುಬ್ಳಿ ಟು ಕಾರವಾರ ಇವೆ ಆಕ್ಚುಲಿ ಇದು ಮಾತ್ರ ಅಲ್ಲಲ್ಲಿ ಒಂದ್ ಸ್ವಲ್ಪ ವರ್ಸ್ಟ್ ಆಗಿದೆ ಗುರು ರೋಡ್ ಇದು ಹೆವಿ ಅಂದ್ರೆ ಹಾಳಾಗ್ಬಿಟ್ಟೈತೆ ರೋಡ್ ಹಂಗಂದ್ರೆ ಹೆವಿ ದೊಡ್ಡ ದೊಡ್ಡ ಪ್ಯಾಚಸ್ ಕಳ್ಪಿದ್ಬಿಟ್ಟಿದೆ ಒಂದ್ ಸ್ವಲ್ಪ ನೋಡ್ಕೊಡಿಸ್ಬೇಕು ಮತ್ತೆ ಇದೊಂದು ಸ್ವಲ್ಪ ಟ್ರಕ್ಗಳು ಜಾಸ್ತಿ ಇಲ್ಲಿ ಅದನ್ನು ನೋಡ್ಕೋಬೇಕು ಜಾಸ್ತಿ ಬಟ್ ಅಷ್ಟೊಂದು ನಮಗೆ ಟೈಮ್ಗೇನು ಟ್ರಬಲ್ ಕೊಡ್ತಾ ಇಲ್ಲ ಟ್ರಕ್ಗಳು ಅಷ್ಟೇ ಜಾಸ್ತಿ ಇರೋದು ಆ್ಯಕ್ಚುಲಿ ಬಟ್ ಬೇರೆ ವೆಹಿಕಲ್ಸ್ ಯಾವುದು ಜಾಸ್ತಿ ಇಲ್ಲ
ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಾವೇನು ಓಡಿಸ್ತೀವಿ, ನಮ್ಮ ಥರನೇ ಟ್ರಕ್ ಡ್ರೈವರ್ಸ್ಗಳು ಓಡಿಸ್ತಾರೆ, ಅವ್ರುಗಳು ಹಳ್ಳನ ಬಚಾವ್ ಮಾಡೋಕೆ ನೋಡ್ತಾ ಇರ್ತಾರೆ. ಅದೇ ಅದಕ್ಕೆ ಒಂದು ಸ್ವಲ್ಪ ಜನ ಈ ರೋಡ್ನ ಜಾಸ್ತಿ ತಗೊಳ್ಳಲ್ಲ ಆ್ಯಕ್ಚುಲಿ, ಅದೊಂದು ನಮ್ಗೆ ಅಡ್ವಾಂಟೇಜ್, ಜನ ಖಾಲಿ ಇರ್ತಾರೆ. ಎಲ್ಲ ಬಂದ್ಬಿಟ್ಟವಲ್ಲಪ್ಪ ಟ್ರಕ್ಕು. ತಡ್ರೋ 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 ಬಾಯ್ಸ್, ತಡೀರಿ ತಡೀರಿ, ಹೋಗ್ಬಿಡ್ತೀನಿ ನಾನು. ಅಪ್ಪ ಹುಷಾರಾಗಿ ಆರನ್ ಮಾಡಕ್ ಹೋಗ್ಬೇಕು. ಅಯ್ಯೋ ಹಳ್ಳಗಳು, ಜಿಟಿಲಿ ಏನೇ ಮಾಡಿ ಏನೇ ಮಾಡಿದ್ರು ಅಳಿಸ್ಕೊತಾರೆ, ಏನೇ ಮಾಡಿದ್ರು ಆಗಲ್ಲ ಜಿಟಿಲಿ, ತುಂಬಾ ವೇಟ್ ಆಗುತ್ತೆ ಮಾತ್ರ. ಅಯ್ಯೋ ಅಯ್ಯೋ, ಓ ಯಾರ ಗುರು ಇಲ್ಲಿ ಪೊಲಿಟಿಷನ್ನು? ಯಪ್ಪ ಗುರು, ರೋಡ್ ರೆಡಿ ಮಾಡಿಸ್ ಗುರು ಇಲ್ಲಿ. ಅಯ್ಯೋ ಇದು ಹೈವೇ ಗುರು, ಹುಬ್ಬಳ್ಳಿಯಿಂದ ಕಾರವಾರಕ್ಕೆ. ಅಯ್ಯಪ್ಪ ದೇವ್ರೆ, ಏ ಯಾವ್ದು ರೋಡ್ ಇದು? ಥೂ ಬ್ರೋ ಬ್ರೋ, ಹೆಲ್ಮೆಟ್ಗೆ ಹೆಲ್ಮೆಟ್ ಕ್ಲೀನರ್ ಕೊಡಿ ಹಂಗೆ, ಹೆಲ್ಮೆಟ್ ಹೆಲ್ಮೆಟ್ ಕ್ಲೀನರು. ಹಾ ಒಂದು ಸ್ವಲ್ಪ ಇಲ್ಲಿ ಹೆವಿ ಸ್ಕ್ರಾಚ್ ಆಗೋಯ್ತು, ಕಾನ್ಸಂಟ್ರೇಷನ್ ತಪ್ತೈತೆ. ಹಾ ನಂದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ. ಹಾ ಡಿಕ್ರೀಸ್ ಆಯ್ತು, ಹೈವೇಲಿ ಹಿಡಿದ್ವಲ್ಲ ಅಲ್ಲಿ ಡಿಕ್ರೀಸ್ ಆಗಿದ್ದು, ಈಗ ಹುಬ್ಳಿ ಹೈವೇ ತನಕ ತಾನೆ, ಹೆಂಗಾರ ಮಾಡಿ ತಲುಪಿಡೋದು ಸುಮ್ಮನಿರು. ಏನೋ ಜಗಳ ಆಗೋಯ್ತು ಅನ್ಸುತ್ತೆ, ನಡೆಯೋಣ ಇವಾಗ ಜಗಳ ಆಡ್ಬಿಡ, ನಮ್ಗೆ ಟೈಮ್ ಆಗ್ಬಿಟ್ಟದೆ. ಒಂದು 56 ಕಿಲೋಮೀಟ್ರು ಹಿಂಗೆ ಇರ್ತದೆ ರೋಡ್ ಬಿಡಿ, ಒಂದು 56 ಕಿಲೋಮೀಟ್ರ್ ಗ್ಯಾರಂಟಿ. ಯಾರು ಒಂದು ಸ್ವಲ್ಪ ಟೈರ್ಡ್ ಆಗ್ತಾ ಇಲ್ಲ ಲೆಕ್ಕದ ಹೇಳ್ಬೇಕಂದ್ರೆ, ಒಂದು ಸ್ವಲ್ಪ ಯಾರು ಟೈರ್ಡ್ ಆಗ್ತಾ ಇಲ್ಲ, ಎಲ್ಲರೂ ಮತ್ತೆ ಇನ್ನ ಜಾಸ್ತಿ ರೈಡ್ ಮಾಡಬೇಕು ರೈಡ್ ಮಾಡಬೇಕು ಅಂತ ಶುರು ಮಾಡ್ಕೊಬಿಟ್ಟವ್ರೆ. ಸೊ 5 ಮಿನಿಟ್ಸ್ ಬ್ರೇಕ್ ಹಾಕೊಂಡ್ವಿ, ಮತ್ತೆ ಪಯಣ ಶುರು. ಇವಾಗ ರೋಡ್ ಒಂದು ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಕಚಡವಾಗಿದೆ, ಇವಾಗ ಒಂಚೂರು ಚೆನ್ನಾಗಿಲ್ಲ ರೋಡು. ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಇವಾಗ ಹೈವೇಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಜಾಸ್ತಿ. ಇದು ಯಾವುದೋ ಸಣ್ಣ ರೋಡ್ ಅಲ್ಲಿ ಬಸ್ಗಳು ಹೆಂಗ್ ಬರ್ತಾವ ಗೊತ್ತಾ? ಅಯ್ಯ ಅಪ್ಪ, ಆಕ್ಚುಲಿ ಜಯಂತ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಆ ಗಾಡಿ ಹೊಡಿತಾ ಬಿದ್ದವ್ರು ಅವಾಗಿಂದ. ಅಯ್ಯೋ ಅದ್ರಲ್ಲಿ ನೆಕ್ ಪೈನ್ ಬಂದ್ಬಿಟ್ರೆ ಸಂಕಟ ಆಗ್ರು ಗಾಡಿ ಹೊಡಿಯಕ್ಕೆ. ಹಂಗಂದ್ರೆ ಈ ತರ ಪ್ಲೇಸಸ್ ಅಲ್ಲಿ ಹೈವೇಲ್ ಆದ್ರೆ ಏನ್ ಜಾಸ್ತಿ ಬ್ರೇಕ್ ಹಿಡಿಯಲ್ವಲ್ಲ, ಅಷ್ಟೊಂದ್ ಬರಲ್ಲ. ಬಟ್ ಈ ತರ ಪ್ಲೇಸಸ್ ಅಲ್ಲಿ ತುಂಬಾ ಕಷ್ಟ ಅದು, ಅವ್ರ ಪಾಪ ಮೂವ್ ಹಚ್ಕೊಂಡು ಬತ್ತವ್ರೆ. ಬಟ್ ಇನ್ನೊಂದ್ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಎಕ್ಸಾಸ್ಟ್ ಸೌಂಡ್ ಇದ್ರೆ ಸಖತ್ತಾಗಿ ಹೊಡಿಬಹುದು. ಆಕ್ಚುಲಿ ಗಾಡಿಗೆ ಸಖತ್ ಹೊಲ್ಡ್ ಆಗ್ತಿದೆ ಇವರು, ತಂಪು ತಂಪು ಕೂಲ್ ಕೂಲ್. ಒಂದು 256 GB ಚಿಪ್, ಇನ್ನೊಂದು 128 GB ಚಿಪ್, ಎರಡು ಖಾಲಿ. ಇವಾಗ ಇನ್ನೊಂದು 128 GB ಚಿಪ್ ಹಾಕಿದ್ದೀನಿ. ನಾವ್ ಆಕ್ಚುಲಿ ಏನು ನೋಡಿಲ್ಲ ಈ ಟ್ರಿಪ್ ಅಲ್ಲಿ ಜಾಸ್ತಿ, ಹಂಗಂದ್ರೆ ನಿಮ್ಗೆ ಏನು ತೋರಿಸಿಲ್ಲ. ಬಟ್ ಅಂದ್ರೆ ಚಿಪ್ ಫುಲ್ ಆಗ್ಬಿಟ್ಟೈತೆ. ನಾವು ಹೋಗಿದ್ದಿದ್ದ ರೋಡ್ಗಳು ಚೆನ್ನಾಗಿತ್ತು ಆ್ಯಕ್ಚುಲಿ, ಎಸ್ಪೆಷಲಿ ಕಾರವಾರ ಹೈವೇ ಗುರು ಸಖತ್ತಾಗೈತೆ. ನೀವೇನಾದರೂ ಬೈಕರ್ ಆಗಿದ್ರೆ ಕಾರವಾರ ಹೈವೇನ ಒಂದ್ಸತಿನಾದರೂ ಹೋಗ್ಲೇಬೇಕು ನೀವು, ಮಂಗಳೂರು ಟು ಕಾರವಾರ. ಗೋಕರ್ಣ ಆದ್ಮೇಲಂತೂ ಬೊಂಬಾಟು ರೋಡು. ಅಯ್ಯೋ ಇಲ್ಲಿ ರೋಡ್ ರೆಡಿ ಮಾಡ್ತವ್ರೆ ಗುರು, ಒಂದು 10 ಕಿಲೋಮೀಟರ್ ಇಂದ ಹಿಂಗೆ ಐತೆ ಆ್ಯಕ್ಚುಲಿ ರೋಡು. ಅಯ್ಯಪ್ಪ ಓಯ್ 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 ತು ಹೆವಿ ಸ್ಲೈಡ್ ಆಗೋಯ್ತು. ಓ ಕಾಲ್ಗೆಲ್ಲ ಹೊಡಿತೈತೆ ಕಲ್ಲು. ಓ ಎಲ್ಲಿ ಕರ್ಕೊ ಬಂದೈತೆ ಗುರು ಗೂಗಲ್ ಮ್ಯಾಪ್ಸ್.
ಹಾಂ, ಜಯಂತ ಅವ್ರಗಡೆ ಫ್ಯೂಲ್ ಅಪ್ ಮಾಡಿಸ್ತೀವಿ. ನಂದು ಇನ್ನೂ 3 ಪಾಯಿಂಟ್ ಇದೆ. ಮೋಸ್ಟ್ ಪ್ರಾಬ್ಲಿ ದಾವಣಗೆರೆ ಘಟ್ಟ ಬರುತ್ತೆ ನಂದು. ಫಸ್ಟು ಹೈವೇ ಹತ್ರ ಹೋಗ್ಬಿಡ್ಬೇಕು ಆ್ಯಕ್ಚುಲಿ. ಮತ್ತೆ ಈ ಥರ ರೋಡ್ ಇಲ್ಲದಾದ್ರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದಷ್ಟೇ. ಏನು ಗುರು, ಇದೇನು ರೋಡಾ ಇದು? ಅಯ್ಯಪ್ಪ, ಮಾಡ್ತಾವ್ರೆ ಎಷ್ಟೋ ಮಾಡ್ತಾವ್ರೆ. ಅದು ಯಾವುದೋ ಬಳ್ಳಿಯಿಂದ ಪಾಪುಗಳೆಲ್ಲ ಹಿಂಗೆ ಅಂತ ಇದ್ವಲ್ಲ, ಅಲ್ಲಿಂದ ಶುರು ಆಯಿತು ಕತೆ. ಓ ದೇವ್ರೆ, ಏನು ಹೇಳ್ತೀರಾ ನಮ್ಮ ಕತೆ ಇವತ್ತು? ಬರೀ ಮೈಲೇಜ್ ಡ್ರಾಪ್ ಆಗೋಯ್ತು ಒಂದು, ಮೈಲೇಜ್ ಡ್ರಾಪ್ ಆಗೋಯ್ತು ಒಂದು. 33 ಕೊಡ್ತಾಯ್ತು, 32 ಬಂದ್ಬಿಡ್ತು ಅತ್ತಾಗೆ. ಆದರೂ ಟಯರ್ಡ್ ಆಯ್ತಾ ಅಲ್ವಾ? ಟಯರ್ಡ್ ಯಾರಿಗೂ ಅನಿಸ್ತಿಲ್ಲ ಆ್ಯಕ್ಚುಲಿ, ಅಭ್ಯಾಸ ಆಗ್ಬಿಟ್ಟೈತೆ. ಇದ್ದ ಒಂದು 2 ದಿವಸ ಹೊಡೆದ್ರೆ ಏನು ಅನ್ಸಲ್ಲ.